ನಿನ್ನೆ ಕಾಂಗ್ರೆಸ್ ಉಸ್ತುವಾರಿ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾರವರು ಒಂದು ಸಭೆಯನ್ನ ನಡೆಸಿರ್ತಾರೆ. ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಿದ ಬಳಿಕ ಅಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಟೆನ್ಷನ್ ಅಲ್ಲಿ ಆಚೆ ಬಂದಿರ್ತಾರೆ. ಯಾಕೆಂದ್ರೆ ಅವರು ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ ರಾಜ್ಯದ ಎಲ್ಲಾ ಶಾಸಕರು ಮತ್ತು ಸಚಿವರುಗಳಿಗೆ. ಏನಂತ, ಎಲ್ಲರೂ ಕೂಡ ತಯಾರಾಗಿರಿ, ಅಗತ್ಯತೆ ಬಿದ್ರೆ ಅಥವಾ ಅನಿವಾರ್ಯತೆ ಅಂತ ಅನ್ಸಿದ್ರೆ ಈಗಿರುವಂತಹ ಸಚಿವರು ಶಾಸಕರು ಕೂಡ ಸ್ಪರ್ಧೆಯನ್ನ ಮಾಡಬೇಕಾಗತ್ತೆ, ಲೋಕಸಭೆ ಚುನಾವಣೆಗಳಿಗೆ ನೀವೇ ಸ್ಪರ್ಧೆಯನ್ನ ಮಾಡಬೇಕಾಗತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದೆ ತಡ ಆ ಸಭೆಯಲ್ಲಿದ್ದಂತಹ ಹಲವಾರು ಜನ ಶಾಸಕರು ಸಚಿವರು ಟೆನ್ಷನ್ ಒಳಗಾಗಿದ್ದಾರಂತೆ. ಇದು ಎಲ್ರಿಗೂ ಕೂಡ ಅನ್ವಯಿಸುತ್ತೆ, ಇವರೇ ಅವರೇ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಕೂಡ ತಯಾರಾಗಿರಿ ಅಂತ ಹೇಳಿ ಹೋಲ್ಸೇಲ್ ಆಗಿ ಎಲ್ರಿಗೂ ಕೂಡ ಶಾಕ್ ಕೊಟ್ಬಿಟ್ಟಿದ್ದಾರೆ ಸುರ್ಜೇವಾಲಾರವರು. ಬನ್ನಿ ಹಾಗಾದ್ರೆ ಮೇನು ಅಲ್ಲಿ ಟಾರ್ಗೆಟ್ ಆಗಿರುವಂತವ್ರು ಯಾರು ಮತ್ತೆ ಬೇರೆ ಯಾರನ್ನ ಅಲ್ಲಿ ಆಯ್ಕೆ ಮಾಡಲಾಗಿದೆ ನೋಡೋಣ. ಲೋಕಸಭಾ ಚುನಾವಣೆಯಲ್ಲಿ ಸಚಿವರ ಸ್ಪರ್ಧೆ ಅನಿವಾರ್ಯ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಪುನರುಚ್ಚರಿಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಸಚಿವರು ಮಾತ್ರವಲ್ಲ ಕಾಂಗ್ರೆಸ್ ಸಂಭಾವ್ಯ ಪಟ್ಟಿಯಲ್ಲಿ ಹೆಸರು ಇಲ್ಲದ ಸಚಿವರು ಹಾಗೂ ಶಾಸಕರ ಹೆಸರು ಕೂಡ ಅವರ ಸ್ಪರ್ಧೆಯು ಕೂಡ ಅನಿವಾರ್ಯವಾಗಬಹುದು ಎಂದು ಹೇಳಿದ್ದಾರೆ ಎಂಬುದಾಗಿ ಮೂಲಗಳಿಂದ ತಿಳಿದು ಬಂದಿದೆ. ಎಲ್ಲಾ ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆ ಕೆಪಿಸಿಸಿ ಹಾಗೂ ಎಐಸಿಸಿಯಿಂದ ಪ್ರತ್ಯೇಕವಾಗಿ ಸ್ಪರ್ಧೆ ನಡೆಯಲಿದೆ. ಇನ್ನು ಸಂಭಾವ್ಯ ಅಭ್ಯರ್ಥಿಗಿಂತ ಆ ಜಿಲ್ಲೆಯ ಸಚಿವರೇ ಹೆಚ್ಚು ಪ್ರಭಾವಿಯಾಗಿದ್ದಾರೆ. ಅವರ ಸ್ಪರ್ಧೆ ಮಾಡಿದ್ರೆ ಗೆಲುವಿಗೆ ಅವಕಾಶ ಇದೆ ಎಂಬ ರಿಪೋರ್ಟ್ ಬಂದ್ರೆ ಸಚಿವರು ಸ್ಪರ್ಧೆ ಮಾಡಲೇಬೇಕು. ಈ ವಿಚಾರದಲ್ಲಿ 28 ಸಚಿವರು ಸಿದ್ಧವಿರಬೇಕು. ಹೈಕಮಾಂಡ್ನ ಸೂಚನೆ ಯಾರು ವಿಚಾರದಲ್ಲಿ ಬೇಕಾದರೂ ಬರಬಹುದು ಎಂದು ತಿಳಿಸಿದ್ದಾರೆ. ಸರ್ವೆಯಲ್ಲಿ ಸಂಭವನೀಯ ಅಭ್ಯರ್ಥಿ ಹಾಗೂ ಸಚಿವರಿಗಿಂತ ಜಿಲ್ಲೆಯ ಶಾಸಕರ ಹೆಸರೇ ಹೆಚ್ಚು ಪ್ರಭಾವ ಎಂಬ ವರದಿ ಬಂದ್ರೆ ಸಂಭಾವ್ಯರ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೂ ಕೂಡ ಅಂತಹ ಶಾಸಕರ ಸ್ಪರ್ಧೆ ಅನಿವಾರ್ಯ ಎಂದು ಹೇಳಿದ್ದಾರೆ. ಸ್ಪರ್ಧೆ ಆಧರಿಸಿ ಹೈಕಮಾಂಡ್ ಯಾವ ಹೆಸರನ್ನ ಸೂಚಿಸುತ್ತದೆಯೋ ಅವರ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಎಂದು ಸಭೆಯಲ್ಲಿ ಸುರ್ಜೇವಾಲಾ ಸೂಚನೆ ನೀಡಿದ್ದಾರೆ. ಸಚಿವರು ಹಾಗೂ ಶಾಸಕರು ಸೇರಿದಂತೆ ಎಲ್ಲಾ 135 ಜನರಿಗೂ ಈ ಸಂದೇಶ ಕಳುಹಿಸಿದಂತೆ ಹೈಕಮಾಂಡ್ ಸೂಚಿಸಿದೆ ಎಂದು ಸುರ್ಜೇವಾಲಾ ತಿಳಿಸಿದ್ದಾರೆ.